ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತರುಣ್. ಇವತ್ತು ನಿಮ್ಗೆ ಮಹಾಕಾಳಿ ದುರ್ಗಕ್ಕೆ ಹೋಗಕ್ಕೆ ಪರ್ಮಿಷನ್ ಬೇಕಾ, ಅಲ್ಲಿ ಕ್ಯಾಂಪಿಂಗ್ ಮಾಡಬಹುದಾ, ಈ ಒಂದು ಟ್ರೆಕ್ ಬಿಗಿನರ್ ಗ ಅಥವಾ ಪ್ರೋಗ, ಇಲ್ಲಿ ಬೆಸ್ಟ್ ಸೀಸನ್ ಯಾವುದು, ಇಲ್ಲಿ ಫುಡ್ ಅವೈಲೇಬಿಲಿಟಿ ಇದೆಯಾ, ಇವೆಲ್ಲ ಕನ್ಫ್ಯೂಷನ್ ಇದ್ರೆ ಈ ಒಂದು ವಿಡಿಯೋ ನೋಡಿದ ಮೇಲೆ ಇವೆಲ್ಲ ಕನ್ಫ್ಯೂಷನ್ ನಿಮ್ಗೆ ದೂರ ಆಗುತ್ತೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಟೈಮ್ ವೇಸ್ಟ್ ಮಾಡದಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಮಹಾಕಾಳಿ ದುರ್ಗ ಬೆಂಗಳೂರಿಂದ 60 ಕಿಲೋಮೀಟರ್ ದೂರದಲ್ಲಿದೆ, ಮತ್ತೆ ದೊಡ್ಡಬಳ್ಳಾಪುರದಿಂದ ಕೇವಲ ಬರೀ 15 ಕಿಲೋಮೀಟರ್ ದೂರದಲ್ಲಿದೆ ಈ ಮಹಾಕಾಳಿ ದುರ್ಗ. ಇದು ರೋಡ್ಸ್ ಮತ್ತೆ ರೈಲ್ವೆಯಿಂದ ಈಸಿಲಿ ಆಕ್ಸೆಸಬಲ್ ಆಗಿದೆ. ಸೊ ಈ ಒಂದು ಟ್ರೆಕ್ ಆಲ್ ಇಯರ್ ರೌಂಡ್ ಟ್ರೆಕ್, ಯಾವ ಒಂದು ಸೀಸನ್ ಅಲ್ಲಿ ಕೂಡ ಮಾಡಬಹುದಾಗಿದೆ. ಸೊ ಇದು ಬೆಸ್ಟ್ ಅಂದ್ರೆ ಇದು ಒಂದು ವೀಕೆಂಡ್ ಟ್ರೆಕ್ ಅಂತ ಹೇಳ್ಬೋದು. ವೀಕೆಂಡ್ ಟ್ರೆಕ್ ಅಂದ್ರೆ ಏನು ಅಂದ್ರೆ, ಒಂದಿವಸ ಹೋಗಿ ಬರುವಂತ ಟ್ರೆಕ್, ಒಂದಿವಸ ಕ್ಯಾಂಪ್ ಮಾಡಿ ಬರುವಂತ ಟ್ರೆಕ್, ಸಂಡೇಸ್ ಮತ್ತೆ ಸ್ಯಾಟರ್ಡೇಸ್ ಅಲ್ಲಿ ಹೋಗಿ ಬರುವಂತ ಟ್ರೆಕ್ ಇದಾಗಿದೆ. ಈ ಒಂದು ಬೆಂಗಳೂರಲ್ಲಿ ಇರುವಂತಹ ಒಂದು ಸ್ಪೆಷಲ್ ಟ್ರೆಕ್ ಅಂತಾನೆ ಹೇಳಿಸ್ಕೊಳ್ಳುತ್ತೆ. ಯಾಕಂದ್ರೆ ಇಲ್ಲಿ ರೈಲ್ವೆ ಸ್ಟೇಷನ್ ಇದರ ಬೇಸ್, ಹಾಗೂ ಇಲ್ಲಿ ಮುತ್ತುರಾಯ ಸ್ವಾಮಿ ಟೆಂಪಲ್ ಒಂದು ಬೇಸ್ ಆಗಿರೋ ಇರುತ್ತೆ ಆ ಟ್ರೈಲಿಗೆ. ಬಟ್ ಮೇನ್ಲಿ ಬಂದ್ರೆ ಇಲ್ಲಿ ರೈಲ್ವೆ ಸ್ಟೇಷನ್, ಮಹಾಕಾಳಿ ದುರ್ಗ ರೈಲ್ವೆ ಸ್ಟೇಷನ್ ಇದರ ಬೇಸ್ ಆಗಿದೆ. ಇವಾಗ ಟ್ರೈಲ್ ಇನ್ಫಾರ್ಮೇಶನ್ ನೋಡೋಣ. ಈ ಒಂದು ಟ್ರೆಕ್ ನ ನೀವು ಎರಡು ರೀತಿ ಸ್ಟಾರ್ಟ್ ಮಾಡಬಹುದು. ಒಂದು ಮಹಾಕಾಳಿ ದುರ್ಗ ರೈಲ್ವೆ ಸ್ಟೇಷನ್ ಇಂದ, ಮತ್ತೆ ಇನ್ನೊಂದು ಬಂದ್ಬಿಟ್ಟು ಮುತ್ತುರಾಯ ಸ್ವಾಮಿ ಟೆಂಪಲ್. ಆ ಒಂದು ಮಹಾಕಾಳಿ ದುರ್ಗ ಬೆಟ್ಟದ ಬೇಸ್ ಅಲ್ಲಿದೆ ಮುತ್ತುರಾಯ ಸ್ವಾಮಿ ಟೆಂಪಲ್, ಅಲ್ಲಿಂದ ಸ್ಟಾರ್ಟ್ ಮಾಡಬಹುದಾಗಿದೆ. ನೀವು ರೈಲ್ವೆ ಸ್ಟೇಷನ್ ಸ್ಟಾರ್ಟ್ ಮಾಡಿದ್ರೆ ಈ ಟ್ರೆಕ್ ನಿಮ್ಗೆ 3 ಸೆಕ್ಷನ್ಸ್ ಆಗುತ್ತೆ. ಅದು ಸೆಕ್ಷನ್ ಒಂದ್ ಬಂದ್ಬಿಟ್ಟು ಮಹಾಕಾಳಿ ದುರ್ಗ ರೈಲ್ವೆ ಸ್ಟೇಷನ್ ಇಂದ ಮುತ್ತುರಾಯ ಸ್ವಾಮಿ ಟೆಂಪಲ್ ತನಕ. ಅದು ಟ್ರೆಕ್ ಡಿಸ್ಟೆನ್ಸ್ ಬಂದ್ಬಿಟ್ಟು 2.2 ಕಿಲೋಮೀಟರ್ಸ್ ಆಗುತ್ತೆ. ಡ್ಯೂರೇಷನ್ ಬಂದ್ಬಿಟ್ಟು 30 ಮಿನಿಟ್ಸ್. ಇದೇನಿಲ್ಲ, ಒಂದು ಫ್ಲಾಟ್ ಟ್ರೈಲ್ ಇದೆ, ಇಲ್ಲಿ ಎಂಜಾಯಬಲ್ ಮಾಡ್ಬಿಟ್ಟು ರೈಲ್ವೆ ಲೈನ್ ಪಕ್ಕನೆ ಹೋಗ್ಬೋದು. ಬಟ್ ನಿಮ್ಗೆ ಒಂದು ಅಡ್ವೈಸ್ ಕೊಡ್ತೀನಿ, ಯಾವುದೇ ಕಾರಣಕ್ಕೂ ರೈಲ್ಸ್ ಮೇಲೆ ನಡಿಬೇಡಿ. ಸೊ ಈ ಒಂದು ಲಾಂಗ್ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕಾದ್ರೆ ನಿಮ್ಗೇನು ಬೋರ್ ಆಗಲ್ಲ, ಯಾಕಂದ್ರೆ ಅಲ್ಲಿ ಕಾಣಿಸೋ ವ್ಯೂನೇ ಬೇರೆ ತರ ಇರುತ್ತೆ. ದೂರದಿಂದ ಮಹಾಕಾಳಿ ದುರ್ಗ ಬೆಟ್ಟ ಕಾಣಿಸ್ತಿರತ್ತೆ. ಸೆಕ್ಷನ್ 2 ಬಂದ್ರೆ ಇದು ನೀವು ವೆಹಿಕಲ್ಸ್ ಅಲ್ಲಿ ಬರಂಗಾಗಿದ್ರೆ ನಿಮ್ಮ ಓನ್ ವೆಹಿಕಲ್ಸ್ ನ ಅಲ್ಲಿ ಬೇಸ್ ಹತ್ರ ಅಲ್ಲಿ ಪಾರ್ಕ್ ಮಾಡಬಹುದು. ಅದೇ ಮುತ್ತುರಾಯ ಸ್ವಾಮಿ ಟೆಂಪಲ್ ಇಂದ ಸ್ಟಾರ್ಟ್ ಮಾಡುವಂತದ್ದು ಸೆಕ್ಷನ್ 2. ಮುತ್ತುರಾಯ ಸ್ವಾಮಿ ಟೆಂಪಲ್ ಇಂದ ರೆಸ್ಟ್ ಪಾಯಿಂಟ್ 1 ತನಕ ಈ ಒಂದು ಟ್ರೆಕ್. ಟ್ರೆಕ್ ಡಿಸ್ಟೆನ್ಸ್ ಬಂದ್ಬಿಟ್ಟು 1 ಕಿಲೋಮೀಟರ್. ಟ್ರೆಕ್ ಡ್ಯೂರೇಷನ್ ಅಂದ್ರೆ 40 ಮಿನಿಟ್ಸ್ ಆಗತ್ತೆ. ಅಲ್ಲಿ ಪಾರ್ಕಿಂಗ್ ಸ್ಪೇಸ್ ಇರುತ್ತೆ, ಸೊ ಯಾವುದೇ ಚಿಂತೆ ಬೇಡ. ಸೊ ಇದಕ್ಕೆ ಪರ್ಮಿಷನ್ ಬೇಕಾ? ಹೌದು, ಪಕ್ಕಾ ಇದಕ್ಕೆ ಪರ್ಮಿಷನ್ ಬೇಕು. ಸೊ ಇವಾಗ ನೀವು ಹೋಗಿ ಕರ್ನಾಟಕ ಎಕೋ ಟೂರಿಸಂ ಅಥವಾ ಮೈ ಎಕೋ ಟ್ರಿಪ್ ಅಲ್ಲಿ ಬುಕ್ ಮಾಡ್ಕೊಬಹುದು. ಟಿಕೆಟ್ ಪರ್ ಹೆಡ್ 250 ರುಪೀಸ್ ಆಗತ್ತೆ. ಮತ್ತೆ ಮುತ್ತುರಾಯ ಸ್ವಾಮಿ ಟೆಂಪಲ್ ಇಂದ ರೆಸ್ಟ್ ಪಾಯಿಂಟ್ ಒಂದ್ ತನಕ ಒಂಚೂರ್ ಸ್ಟೀಪ್ ಆಗಿದೆ, ಸೊ ಬಿ ಕೇರ್ಫುಲ್. ನಿಮ್ಗೆ ಮಾನ್ಸೂನ್ ಅಲ್ಲಿ ಹೋಗ್ಬಿಡಿ ಅಂತ ಅಡ್ವೈಸ್ ಮಾಡ್ತೀನಿ, ಬಿಕಾಸ್ ಸ್ಲಿಪ್ ಆಗಿ ನಿಮ್ಗೆ ಹಾರ್ಮ್ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಸೆಕ್ಷನ್ 3 ಬಂದ್ರೆ ರೆಸ್ಟ್ ಪಾಯಿಂಟ್ 1 ಇಂದ ಮಹಾಕಾಳಿ ದುರ್ಗ ಸಮಿಟ್ ತನಕ. ಟ್ರೆಕ್ ಡಿಸ್ಟೆನ್ಸ್ ಅಂದ್ರೆ 600 ಮೀಟರ್ಸ್. ಟ್ರೆಕ್ ಡ್ಯೂರೇಷನ್ ಬಂದ್ಬಿಟ್ಟು 20 ಮಿನಿಟ್ಸ್. ಇಲ್ಲೂ ಕೂಡ ಸ್ಲೈಟ್ ಆಗಿ ಸ್ಟೀಪ್ ಇದೆ, 20 ಮಿನಿಟ್ಸ್ ತನಕ ಸ್ಟೀಪ್ ಇರುತ್ತೆ. ಆಮೇಲೆ ನಿಮ್ಗೆ ಮಹಾಕಾಳಿ ದುರ್ಗ ಫೋರ್ಟ್ ಸಿಗುತ್ತೆ. ಈ ಮಹಾಕಾಳಿ ದುರ್ಗ ಫೋರ್ಟ್ ಸಿಕ್ಕಿದ್ರೆ ಇದೇ ನೀವು ಸಮಿಟಿಗ್ ರೀಚ್ ಆಗಿರುವಂತ ಒಂದು ಕ್ಲೂ ಸಿಗುತ್ತೆ. ಇದೇ ಲಾಸ್ಟ್ ಪಾಯಿಂಟ್, ಇದೇ ಮಹಾಕಾಳಿ ದುರ್ಗ ಸಮಿಟ್. ಅಲ್ಲಿ ಫೋರ್ಟ್ ವಾಲ್ ಮೇಲೆ ನಿಂತ್ಕೊಂಡು ನೋಡ್ತಿದ್ರೆ ನಿಮ್ಗೆ ಒಂದ್ ಕಡೆ ವೆಸ್ಟ್ ಅಲ್ಲಿ ಗುಂಡಮ್ಮಗೆರೆ ಲೇಕ್ಸ್ ಕಾಣಿಸುತ್ತೆ, ಇನ್ನೊಂದ್ ಕಡೆ ಗುಂಜೂರ್ ಲೇಕ್ ಈಸ್ಟ್ ಅಲ್ಲಿ ಕಾಣಿಸುತ್ತೆ. ಹಂಗೆ ಆ ಫೋಟೋ ಒಳಗಡೆನೆ, ಅದು ಪುರಾತನ ಒಂದು ಫೋಟೋ ಒಳಗಡೆ, ಕೋಟೆ ಒಳಗಡೆ ನಿಮ್ಗೆ ಮಹಾಕಾಳಿ ಮಲ್ಲೇಶ್ವರ ಟೆಂಪಲ್ ಕಾಣಿಸುತ್ತೆ. ಇದು ತುಂಬಾ ಪುರಾತನವಾದ ದೇವಸ್ಥಾನವಾಗಿದ್ದು ಇಲ್ಲಿ ಶ್ರೀ ಶಿವ ಮತ್ತು ನಂದಿ ಸ್ಥಾಪಿತವಾಗಿದ್ದಾರೆ. ಅಲ್ಲೇ ಕೆಲವು ಸಮಯ ಫೋಟೋ ಹತ್ರ ಕಳ್ಬಿಟ್ಟು ಕ್ಯಾಂಪ್ ನ ಅಲ್ಲೇ ಫೋಟೋ ಒಳಗಡೆ ದೇವಸ್ಥಾನದ ಹತ್ರ ನೀವು ಮಾಡ್ಕೊಬಹುದಾಗಿದೆ. ಮತ್ತೆ ಬೆಸ್ಟ್ ಟೈಮ್ ಯಾವುದು ಮಹಾಕಾಳಿ ದುರ್ಗಾ ಟ್ರೆಕ್?
ನಾನು ಹಾಗೆ ಅಂದಾಗ ಇದು ಆಲ್ ಇಯರ್ ರೌಂಡ್ ಟ್ರೆಕ್. ಈ ವರ್ಷದಲ್ಲಿ ಯಾವುದೇ ಸೀಸನ್ ಅಲ್ಲಿ ಕೂಡ ನೀವು ಈ ಒಂದು ಟ್ರೆಕ್ ನ ಮಾಡಬಹುದಾಗಿದೆ. ನಾವು ಅಡ್ವೈಸ್ ಮಾಡೋದು ಏನಂದ್ರೆ ರೈನಿ ಸೀಸನ್ ಅಲ್ಲಿ ಈ ಒಂದು ಟ್ರೆಕ್ ಮಾಡೋದು ತುಂಬಾ ಡೇಂಜರ್ ಆಗಿರುತ್ತೆ. ಕ್ಯಾಂಪ್ ಎಲ್ಲಿ ಮಾಡೋದು? ಎಸ್, ಕ್ಯಾಂಪ್ ಎಲ್ಲಪ್ಪ ಮಾಡೋದು ಅಂತ ಹೇಳಿದ್ರೆ ಕ್ಯಾಂಪ್ ನ ನೀವು ಆ ಟೆಂಪಲ್ ಹತ್ರನೇ ಅಲ್ಲಿ ನೀವು ಕ್ಯಾಂಪ್ ಮಾಡಬಹುದಾಗಿದೆ. ನೆಕ್ಸ್ಟ್, ಹೇಗೆ ರೀಚ್ ಆಗ್ಬೋದು ಮಹಾಕಾಳಿ ದುರ್ಗ? ನೀವು ವೆಹಿಕಲ್ಸ್ ಅಲ್ಲಿ ಬಂದ್ರೆ ಡೈರೆಕ್ಟ್ ರೋಡ್ಸ್ ಇದೆ ಮಹಾಕಾಳಿ ದುರ್ಗಾಗೆ, ಹಾಗೆ ರೀಚ್ ಆಗ್ಬೋದು. ಅಕಸ್ಮಾತ್ ನೀವು ಪ್ರೈವೇಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬಂದ್ರೆ, ಫಾರ್ ಎಕ್ಸಾಂಪಲ್ ಬಸ್ ಅಲ್ಲಿ ಬಂದ್ರೆ ನೀವು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಆ ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡ್ ತನಕ ನೀವು ಬಸ್ ತಗೊಂಬೇಕಾಗತ್ತೆ. ಅಲ್ಲಿಂದ ನೀವು ಪ್ರೈವೇಟ್ ಟ್ಯಾಕ್ಸಿ, ಆಟೋ ಅಥವಾ ಬಸ್ ನ ಬುಕ್ ಮಾಡ್ಕೊಂಡು ಬರ್ಬೇಕಾಗತ್ತೆ ಮಹಾಕಾಳಿ ದುರ್ಗ ರೈಲ್ವೆ ಸ್ಟೇಷನ್ ಗೆ. ಅಕಸ್ಮಾತ್ ನೀವು ರೈಲ್ವೆ ಸ್ಟೇಷನ್ ರೈಲ್ವೇಸ್ ಅಲ್ಲಿ ಬಂದ್ರೆ ನೀವು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಡೈರೆಕ್ಟ್ ಟ್ರೈನ್ ಮಹಾಕಾಳಿ ದುರ್ಗ ರೈಲ್ವೆ ಸ್ಟೇಷನ್ ಇದೆ, ಅದರಿಂದ ನೀವು ಡೈರೆಕ್ಟ್ ಆಗಿ ಬರಬಹುದಾಗಿದೆ. ಸೊ ಇಲ್ಲಿ ಟ್ರಾನ್ಸ್ಪೋರ್ಟ್ ಹೇಳಿದ್ರೆ ನಾನು ರೈಲ್ವೆ ಬೆಸ್ಟ್ ಅಂತೀನಿ. ರೈಲ್ವೆ ಮತ್ತೆ ನಿಮ್ಮ ಓನ್ ವೆಹಿಕಲ್ ಇದು ಬೆಸ್ಟ್. ಸೊ ಇಲ್ಲಿ ಪಾರ್ಕ್ ಎಲ್ಲಿ ಮಾಡೋದು ವೆಹಿಕಲ್? ಎಸ್, ನೀವು ಬೇಸ್ ಅಲ್ಲಿ ಮುತ್ತುರಾಯ ಸ್ವಾಮಿ ಟೆಂಪಲ್ ಇದೆಯಲ್ಲ, ಅಲ್ಲಿ ನೀವು ಪಾರ್ಕ್ ಮಾಡಬಹುದಾಗಿದೆ. ಈ ಒಂದು ಟ್ರೆಕ್ ಬಿಗಿನರ್ ಗ ಅಥವಾ ಪ್ರೋಗ? ಎಸ್, ಈ ಒಂದು ಟ್ರೆಕ್ ಬಂದ್ಬಿಟ್ಟು ಇಬ್ರಿಗೂ ಕೂಡ ಎಸ್ಪೆಷಲಿ ಬಿಗಿನರ್ ಗೆ ಇದು ತುಂಬಾ ಒಂದು ಮನಸ್ ತೃಪ್ತಿ ಆಗುವಂತ ಮಾಡುವಂತಹ ಟ್ರೆಕ್ ಆಗಿರುತ್ತೆ. ಪರ್ಮಿಷನ್ ಬೇಕಂದ್ರೆ, ಎಸ್ ಪರ್ಮಿಷನ್ ಬೇಕು, myecotrip.com ಅನ್ನೋ ವೆಬ್ಸೈಟ್ ಅಲ್ಲಿ ನಿಮ್ಮ ಟಿಕೆಟ್ಸ್ ನ ಬುಕ್ ಮಾಡಬಹುದು. ಇದು RS 250 ಒಂದು ಹೆಡ್ ಗೆ ಕಾಸ್ಟ್ ಆಗುತ್ತೆ. ಫುಡ್ ಮತ್ತೆ ವಾಟರ್ ಟ್ರೈಲ್ ಸಿಗುತ್ತಾ? ಇಲ್ಲ, ಯಾವುದೇ ರೀತಿ ಫುಡ್ ಮತ್ತೆ ವಾಟರ್ ಈ ಒಂದು ಟ್ರೆಕ್ ಅಲ್ಲಿ ಸಿಗೋಲ್ಲ. ಸೊ ನೀವು ನಿಮ್ಮ ಮನೆಯಿಂದಾನೆ ಪ್ಯಾಕ್ ಮಾಡ್ಕೊಂಡ್ ಬಂದಿರಿ. ಈ ಒಂದಕ್ಕೆ ಟ್ರೆಕ್ಕಿಗೆ ಗೈಡ್ ಬೇಕಾ? ಇಲ್ಲ, ಈ ಒಂದು ಟ್ರೆಕ್ಕಿಗೆ ಯಾವುದೇ ರೀತಿ ಗೈಡ್ ಬೇಡ. ಯಾಕಂದ್ರೆ ರಾಕ್ಸ್ ಮೇಲೆ ಕ್ಲೀನ್ ಆಗಿ ವೈಟ್ ಪೇಂಟ್ ಅಲ್ಲಿ ಆರೋಸ್ ನ ಮಾರ್ಕ್ ಮಾಡಿರ್ತಾರೆ, ಅದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಸಾಕು. ನಿಯರ್ ಬೈ ಪ್ಲೇಸಸ್ ಯಾವ್ದಾದ್ರು ವಿಸಿಟ್ ಮಾಡಕ್ಕೆ, ಒಂದು ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ ಒಂದಿದೆ, ಇನ್ನೊಂದು ಬಂದ್ರೆ ಹಾಲು ಚಿಲುಮೆ ಗಂಗೆ ಟ್ರೆಕ್. ಇದು ಕೂಡ ಒಂದು ಚಿಕ್ಕ ಟ್ರೆಕ್ ಆಗಿ ವೀಕೆಂಡ್ ಟ್ರೆಕ್ ಅಂತಾನೆ ಹೇಳ್ಬೋದು. ಹಾಲು ಚಿಲುಮೆ ಗಂಗೆ ಟ್ರೆಕ್ ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ಇದನ್ನ ಕೂಡ ವಿಸಿಟ್ ಮಾಡಬಹುದು. ಇದೊಂದು ಸ್ಮಾಲ್ ಟ್ರೆಕ್ ಆಗಿರುತ್ತೆ, ಇದು ಬಿಗಿನರ್ಸ್ ಕೂಡ ಹೌದು. ಈ ವಿಡಿಯೋ ಬಗ್ಗೆ ನಮ್ಮ ಟ್ರೆಕರ್ಸ್ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿ. ಸೊ ನಾವು ಈ ಒಂದು ಹಾಲು ಚಿಲುಮೆ ಗಂಗೆ ಟ್ರೆಕ್ ವಿಡಿಯೋ ಅಪ್ಲೋಡ್ ಮಾಡಿದಂಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋ ಅಲ್ಲಿ ಇನ್ನ ಸಖತ್ತಾಗಿರೋ ಟ್ರೆಕ್ ನ ತರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್ ಬಾಯ್. ಮತ್ತೆ ನಿಮ್ಗೆ ಯಾವುದೇ ರೀತಿಯಾದ ಪ್ರೈವೇಟ್ ಪ್ಲೇಸಸ್ ಬೇಕು ಅಂತ ಹೇಳಿದ್ರೆ ಕ್ಯಾಂಪಿಂಗ್ ಗೆ ನೀವು ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಬಹುದು. 9738515738 ಗೆ ಬೇಗ ವಾಟ್ಸ್ಆಪ್ ಮಾಡಿ. ನಿಮ್ಗೆ ಯಾವ್ದಾದ್ರು ರೀತಿ ಪ್ರೈವೇಟ್ ಪ್ಲೇಸಸ್ ಅಥವಾ ಪ್ರೈವಸಿಗೆ ಕ್ಯಾಂಪಿಂಗ್ ಪ್ಲೇಸಸ್ ಬೇಕಿದ್ರೆ ವಿತ್ ಬೇಸಿಕ್ ಫೆಸಿಲಿಟಿ ನಂಬರ್ ಗೆ ವಾಟ್ಸ್ಆಪ್ ಮಾಡಿ, ಅವ್ರಿಗೆ ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾರೆ. ಮುಂದಿನ ವಿಡಿಯೋ ಸಿಗ್ತೀನಿ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. Hi everyone, if you want to trek but you don't have camping equipments, then don't worry, Trekkers has bought for you a wonderful opportunity. Yes, we give camping equipments for rental. If you want any camping equipments, then do visit our website trekkers.co.in or WhatsApp us on 9738515738. Thank you.